ಇನ್ನೂ ಒಂದು ಕಾರ್ಯಕ್ರಮ ತೀರ್ಮಾನ ಮಾಡಿದ್ದೇನೆ. ಹೋದ ಕಡೆಯೆಲ್ಲ ನಮ್ಮ ಹಳ್ಳಿಯ ರೈತರ ಮಕ್ಕಳು ಹಣ ನಮಗೆ ಹೆಣ್ಣು ಕೊಡ್ತಾ ಇಲ್ಲ, ಹೆಣ್ಣು ಕೊಡ್ತಾ ಇಲ್ಲ, ರೈತರ ಮಕ್ಕಳು ಅಂದ್ರೆ ಹೆಣ್ಣು ಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈಗ ನಮ್ಮ ಪಕ್ಷ ರೈತರ ಮಕ್ಕಳನ್ನ ಯಾರು ಮದುವೆ ಆಗ್ತಾರೆ ಆ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಸರ್ಕಾರದಿಂದ ಉಡುಗೊರೆ ಕೊಡ್ತಾ ಇದ್ದೇವೆ. ಇವತ್ತು ರೈತರ ಮಕ್ಕಳು ಸ್ವಾಭಿಮಾನದಿಂದ ಬದುಕಬೇಕು. ರೈತರನ್ನ ಕಡೆಗಣಿಸ್ತಕ್ಕಂಥ ಅವರ ಅನ್ನದಾತರು, ಆ ರೈತ ಕುಟುಂಬದ ಮಕ್ಕಳ ಒಂದು ನೋವೇನಿದೆ ಇದೆಲ್ಲ ನಾನು ಹಳ್ಳಿ ಹಳ್ಳಿಯಲ್ಲಿ ಗಮನಿಸಿದ್ದೇನೆ. ಮೊನ್ನೆ ಎಲ್ಲೋ ಮಹಾಶಿವರಾತ್ರಿ ಹಬ್ಬದ ದಿನ ಮಹದೇಶ್ವರ ಬೆಟ್ಟಿಗೆ ಪಾದಯಾತ್ರೆ ಹೋಗಿದ್ದಾರೆ, ಮದುವೆ ಆಗದೇ ಇರತಕ್ಕಂಥ ಯುವಕರು, ಹಳ್ಳಿಯ ರೈತರ ಮಕ್ಕಳು. ಇದೆಲ್ಲ ಗಮನಿಸೇನೆ ನಾನು ಒಂದು ಯೋಚನೆ ಮಾಡಿದ್ದೇನೆ. ರೈತರ ಮಕ್ಕಳನ್ನ ಮದುವೆ ಆಗ್ತಕ್ಕಂಥ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಉಡುಗೊರೆನ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಕೊಡ್ತಕ್ಕಂಥ ನಿರ್ಧಾರ ಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ.